ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆಲ್ಮೋಸ್ಟ್ 23 ಗಂಟೆಯಲ್ಲಿ 16 ಸ್ಟೋರಿ ಮಾಡಿದೆ. ಇದಕ್ಕೆಲ್ಲ ಕಾರಣ ನೀವು, ನಿಮ್ಮ ಸಪೋರ್ಟು. ನೀವೆಲ್ಲರೂ ತುಂಬ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಕಳಿಸಿದ್ರಿ. ಸೊ ಹಾಗಾಗಿ ಅಷ್ಟೊಂದು ಸ್ಟೋರಿ ಮಾಡೋಕ್ಕಾಯಿತು. ಎಸ್ಪೆಷಲಿ ಈ ಸ್ಟೋರಿನ ಮಿಸ್ ಮಾಡ್ಕೊಳ್ಳಬೇಡಿ. ಥಿಯೇಟರಲ್ಲಿ ರಿವರ್ಸ್ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅನ್ನೋದಿದೆ. ಸೊ ನೋಡಿ, ಎಂಜಾಯ್ ಮಾಡಿ. ಹಾಗೆ ಇದು ಯಾವ ಥಿಯೇಟರು, ಎಲ್ಲಿ ಇಷ್ಟೊಂದು ಕ್ರೇಜ್, ಇಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ? ಬೂದ್ ಕುಂಬಳಕಾಯಿಂದ ಏನು ಆರತಿ ಎತ್ತಿ ಡಿಬಾಸ್ ಅವ್ರಿಗೆ ಬೂದ್ ಕುಂಬಳಕಾಯಿನ ಹೊಡಿತಾ ಇದ್ದಾರೆ ಗೊತ್ತಿಲ್ಲ. ಸೊ ಗೊತ್ತಿರೋರು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಯಾರು, ಎಲ್ಲಿ ಇದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಫುಲ್ ಚಿಂದಿ ಹೂವಿನಿಂದ ಎಲ್ಲರೂ ಡಿಬಾಸ್ ಅವರು ಎಂಟ್ರಿ ಕೊಡ್ತಿದ್ದಂಗೆ ಹೂವಿನಿಂದ ಅವರಿಗೆ ಒಂದು ಸ್ವಾಗತವನ್ನ ಕೊಡ್ತಾ ಇರುವಂತಹ ದೃಶ್ಯ. ಗಾಡ್, ಇದು ಯಾವ ಥಿಯೇಟರ್ ಮುಂದೆ ಎಲ್ಲಿ ಅಂತ ಗೊತ್ತಿಲ್ಲ. ತುಂಬಾ ದೊಡ್ಡ ಸರ ಪಟಾಕಿಯನ್ನ ಇಟ್ಟು ಪಟಾಕಿ ಸಿಡಿಸಿ ದುರ್ಯೋಧನನಿಗೆ ಸ್ವಾಗತವನ್ನ ಬಯಸ್ತಾ ಇರುವಂತಹದ್ದು. ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಭಯಾನಕ ಎಂಜಾಯ್ ಮಾಡ್ತಾ ಇದ್ದಾರೆ, ಭಯಾನಕ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇದು ಅಷ್ಟೇ, ಎಲ್ಲಿ ಅಂತ ಗೊತ್ತಿಲ್ಲ, ಥಿಯೇಟರ್ ಒಳಗಡೆ ದಿಬಾಸ್ ಅವರು ದುರ್ಯೋಧನನಾಗಿ ಎಂಟ್ರಿ ಕೊಡ್ತಾ ಇದ್ರೆ ಈ ಕಡೆ ಎಲ್ಲ ಅಭಿಮಾನಿಗಳು ತಮ್ಮ ಮೊಬೈಲ್ ಅನ್ನ ಇಟ್ಕೊಂಡು ಈ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯೋದ್ರಲ್ಲಿ ಬ್ಯುಸಿ ಆಗಿರೋದು ಕಾಣಿಸ್ತಾ ಇದೆ. ನೋಡ್ಬೋದು ಎಷ್ಟೋ ಮೊಬೈಲ್ಗಳು ಇಲ್ಲಿ ಈ ಒಂದು ದೃಶ್ಯವನ್ನ ಸೆರೆ ಮಾಡ್ತಾ ಇರುವಂತಹದ್ದು. ಅಭಿಮಾನಿಗಳ ಸಡಗರ ಸಂಭ್ರಮ ನೋಡಿದ್ರಲ್ಲ ಹೇಗಿತ್ತು ಅಂತ. ನಿಮ್ಗೂ ಖುಷಿ ಆಗಿದ್ರೆ ಮತ್ತೆ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಡ್ತಾ ಎಲ್ಲರಿಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಡಿವಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಳಿಸಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.